PSI exam conduct ಮಾಡಿರುವಂತಹ exam ಅನ್ನು attend ಮಾಡಿರುವಂತಹ ಅಭ್ಯರ್ಥಿ ಶಿವು ಅನ್ನೋರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶಿವು ಅವರೇ. ನಮಸ್ಕಾರ ಮೇಡಮ್. ಈ ನೇಮಕಾತಿಯನ್ನ ರದ್ದುಗೊಳಿಸಿದೆ ರಾಜ್ಯ ಸರ್ಕಾರ, ಏನ್ ಹೇಳ್ತೀರಾ ಇದಕ್ಕೆ? ಮೇಡಮ್, ಇದು ತುಂಬಾ ಒಳ್ಳೆ ನಿರ್ಧಾರ ಮೇಡಮ್. ಯಾಕಂದ್ರೆ ಈ ರದ್ದು ಮಾಡಿರೋದ್ರಿಂದ ಅಟ್ ಲೀಸ್ಟ್ ಒಂದು ಮುಂದೆ ಬರೋ ಇದಕ್ಕೆ ಯಾರನ್ನೂ ಅಷ್ಟೇ ಭ್ರಷ್ಟಾಚಾರ ಕೈ ಹಾಕಕ್ ಹೋಗಲ್ಲ, ಒಂದ್ ಭಯ ಇರುತ್ತೆ. ದುಡ್ಡು ಕೊಡೋರ್ಗೂ ದುಡ್ಡು ತಗೊಳ್ಳೋರ್ಗುನು ಭಯ ಇರುತ್ತೆ. ಸೊ ಇದು ಒಳ್ಳೆ ನಿರ್ಧಾರ ಮೇಡಮ್. ಇನ್ ಕೇಸ್ ಏನಾದ್ರು ಸ್ವಲ್ಪ ಜನ ಕಲ್ಪ್ರಿಟ್ಸ್ ಆಚೆ ಇಟ್ಬಿಟ್ಟು ಮಾಡಿದಿದ್ರೆ ಪದೇ ಪದೇ ಅದೇ ನಡೆಯೋದು. ಯಾಕಂದ್ರೆ ಎಲ್ರಿಗೂ ಗೊತ್ತಿದ್ದು ಯೂನಿವರ್ಸಲ್ ಟ್ರೂತ್, ಭ್ರಷ್ಟಾಚಾರ ವ್ಯಾಪಕವಾಗಿ ಆಡಿದೆ ಅಂತ. ಅದ್ರಲ್ಲೂ ಗವರ್ಮೆಂಟ್ ಕೆಲ್ಸಕ್ಕೆ ದುಡ್ಡು ಕೊಟ್ಟು ಬಂದ್ರೆ ಅವ್ರು ದುಡ್ಡು ಮಾಡಕ್ಕೆ ನೋಡ್ತಾರೆ ಮೇಡಮ್, ಸೋಷಿಯಲ್ ಸರ್ವಿಸ್ ಮಾಡಕ್ ಆಗಲ್ಲ. ಸೊ ಈ ಮಾಡಿರೋದ್ರಿಂದ ಏನಾಗುತ್ತೆ, ಇವಾಗ ಎಂತವ್ರೇ ಆಗ್ಲಿ ಭಯ ಪಡ್ತಾರೆ ಮೇಡಮ್. ಅಟ್ ಲೀಸ್ಟ್ ಟ್ರಾನ್ಸ್ಪರೆಂಟ್ ಆಗಿ ಒಂದು 4-5 ವರ್ಷ ಆದ್ರೂ ಟ್ರಾನ್ಸ್ಪರೆಂಟ್ ಆಗಿ ಎಕ್ಸಾಮ್ ನಡೆಯುತ್ತೆ ಅನ್ನೋ ಹೋಪ್ ಇದೆ ಮೇಡಮ್. ಓಕೆ, ಧನ್ಯವಾದ. ಇಲ್ಲ ಅಂದ್ರೆ ನೆಕ್ಸ್ಟ್ ಇನ್ನೊಂದ್ ಎಕ್ಸಾಮ್ ಇತ್ತು ಮೇಡಮ್, 4-2, ಅದರಲ್ಲೂ ಫುಲ್ ಎಲ್ಲ ಫಿಕ್ಸ್ ಆಗಿತ್ತು ಅಂತ ಹೇಳ್ತಿದ್ರು. ಇದು ಮಾಡಿರೋದ್ರಿಂದ ಆಗಲ್ಲ, ಕಷ್ಟಪಟ್ಟು ನಾವೆಲ್ಲ ತುಂಬಾ ಜನ 6 ವರ್ಷ 7 ವರ್ಷ 8 ವರ್ಷದಿಂದ ಇದಕ್ಕಂತಾನೆ ಓದ್ತಾ ಇದ್ದು, ಮೋಸ ಹೋಗಿರೋರ್ಗೆಲ್ಲ ನ್ಯಾಯ ಸಿಕ್ತಂಗಾಗುತ್ತೆ. ಸೊ ಈ ಮುಂದೆ ಭ್ರಷ್ಟಾಚಾರ ತುಂಬಾ ಕಮ್ಮಿ ಆಗುತ್ತೆ. ಯಾಕಂದ್ರೆ ಇವ್ರನ್ನೆಲ್ಲ ಆಚೆ ಇಟ್ಟರೆ ಇವಾಗ 250-300 ಜನ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ. ಅವ್ರನ್ನ ಡಿಬಾರ್ ಮಾಡ್ಬಿಟ್ಟು ಎಕ್ಸಾಮ್ ಕೊಟ್ಟಿಲ್ಲ ಅಂದ್ರೆ ಇದೊಂದು ಪಾಠ. ನೆಕ್ಸ್ಟ್ ಭಯ ಪಡ್ತಾರೆ ಮೇಡಮ್, ದುಡ್ಡು ಕೊಟ್ಟು ಹೋಗಲ್ಲ. ಯಾಕಂದ್ರೆ ಸುಮ್ನೆ ತಗಲಾಕೊಂಡ್ರೆ ಲೈಫ್ ಹಾಳಾಗುತ್ತೆ ಅನ್ನೋ ಭಯ ಇರುತ್ತೆ. ಸೊ ನಾವು ಗವರ್ಮೆಂಟ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ ಮೇಡಮ್, ಹೋಮ್ ಮಿನಿಸ್ಟರ್ಗೂ ಕೂಡ. ಯಾಕಂದ್ರೆ ನಾವು ಕೊಟ್ಟಿದ್ದ ಪ್ರೂಫ್ ನ ಸಮರ್ಥವಾಗಿ ಇದ್ ಮಾಡಿ ಎಲ್ಲಾರನ್ನು ಅರೆಸ್ಟ್ ಮಾಡಿ ಒಳ್ಳೆ ನ್ಯಾಯ ಕೊಡಿಸಿದ್ದಾರೆ ಮೇಡಮ್. ಥ್ಯಾಂಕ್ಸ್. ಓಕೆ ಓಕೆ ಶಿವ ಅವರೇ, ಧನ್ಯವಾದ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.